ನಮಸ್ಕಾರ. ಇವತ್ತು ಮಿರಾಕಲ್ ಆಗುತ್ತೆ ಮಿರಾಕಲ್ ಆಗುತ್ತೆ ಅಂತ ಆಶಾ ಭಾವನೆ ಇತ್ತು. ಅನಿಸ್ತಾ ಇದೆ ಮಿರಾಕಲ್ ಆಗಲ್ಲ ಅನ್ನಿಸ್ತಾ ಇದೆ, ಯಾಕಂದರೆ ರೈನು ಇನ್ನೂ ಅತಿ ಹೆಚ್ಚಿನ ಹಾನಿಯಾಗಿದೆ. ಡಿಪಿ ಸಪೋರ್ಟು ಆಲ್ರೆಡಿ ತುಂಬ ಸಪೋರ್ಟ್ ಆಗಿದೆ, ಮೇಂಟೈನ್ ಆಗ್ತಾ ಇದ್ದಾರೆ. ಈಗ ಇವತ್ತು ಬಂದು ನಿಮ್ಮ ಮುಂದೆ ನಿಂತ್ಕೊಳ್ಳಿಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ, ಯಾಕಂದರೆ ನಮ್ಮ ರಿಲೇಷನ್ನು ಪ್ಲಸ್ ಅಸಲು ಡಾಕ್ಟ್ರು ನಮಗೆ ತುಂಬಾ ಕಷ್ಟ ಆಗ್ತದೆ. ಇವತ್ತು ಆಲ್ರೆಡಿ ಮ್ಯಾಕ್ಸಿಮಮ್ ಸಪೋರ್ಟ್ನಲ್ಲಿದ್ದಾರೆ ಅವರು. ಈಗ ಅಂದರೆ ಇನ್ನೂ ಅವರು ಮಿರಾಕಲ್ ಆಗುತ್ತೆ ಅನ್ನೋ ಭಾವನೆಗಳು ನಮಗೆ ಇನ್ನೂ ಕಮ್ಮಿ ಆಗ್ತಾ ಇದೆ. ಯಾಕೆ ನೀನು ಏನೇ ಮಾಡಿದ್ರು ಅವ್ರಿಗೆ ಹಿಂಸೆ ಜಾಸ್ತಿ ಆಗುತ್ತೆ ಅನಿಸ್ತಿದೆ. ಕಿಡ್ನಿ ವರ್ಕ್ ಆಗ್ತಿದೆ, ಲಿವರ್ ಚೆನ್ನಾಗಿದೆ, ಬಟ್ ಆದರೆ ಹಾರ್ಟು ಅವರಿಗೆ ಸ್ಪಂದಿಸ್ತಾ ಇಲ್ಲ. ಹಾಗೂ ಅವರಿಗೆ ಅವರು ತುಂಬ ಹೊತ್ತು ನಮ್ಮ ಹತ್ರ ಇರಲ್ಲ ಅಂತ ಅನಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ ನಮಗೆ. ಯಾಕಂದರೆ ನಮ್ಮಿಂದರ ಅವರು ಜೀವನಾಡಿ ಆಗಿದ್ದರು ನಮ್ಮದು. ಬಟ್ ಸ್ವಲ್ಪ ಸ್ವಲ್ಪ ಅವರು ನಮಗೆ ಪೇಷಂಟ್ಗಿಂತ ಜಾಸ್ತಿ ಅಪ್ಪನ ಥರ ಇದ್ದವರು. ಅವ್ರನ್ನ ಟ್ರೀಟ್ ಮಾಡೋದು ತುಂಬ ಕಷ್ಟ ಆಗ್ತಿದ್ದೆ, ಅವ್ರ ಕಷ್ಟ ನೋಡಿ ತುಂಬ ಕಷ್ಟ ಆಗ್ತಿದೆ. ಇನ್ನೂ ಚಿಕಿತ್ಸೆ ಮುಂದುವರಿಸ್ತಾ ಇದ್ದೀವಿ, ಬಟ್ ಆದರೆ ಅವರು ಸ್ಪಂದಿಸ್ತಾರೆ ಟ್ರೀಟ್ಮೆಂಟ್ಗೆ ಅನ್ನೋದು ನಮಗೆ ಹೋಪ್ಸ್ ಕಮ್ಮಿ ಆಗ್ತಾ ಇದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಮ್ಯಾಕ್ಸಿಮಮ್ ಸಪೋರ್ಟ್ನಲ್ಲಿ ಅವರು ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಎಷ್ಟು ಟೈಮು ಎಷ್ಟು ದಿನ ಅಂತ ಹೇಳಿ ಕಷ್ಟ, ಅಂದರೆ ಇನ್ನು ರಿಕವರಿ ಆಗೋ ಚಾನ್ಸಸ್ ತುಂಬ ಕಷ್ಟ ಅಂತ ನಮ್ಗೆ ಅನಿಸ್ತಾ ಇದೆ. ಕುಟುಂಬದವ್ರ ಜೊತೆ ಮಾತನಾಡಿದ್ರೆ ಸರ್ ಏನು ಹೇಳ್ತಾ ಇದ್ದಾರೆ ಅಂತ? ಕುಟುಂಬದವ್ರ ಜೊತೆಗೆ ಇದ್ದಾರೆ, ಕುಟುಂಬದವ್ರ ಜೊತೆಗೆ ಇದ್ದಾರೆ. ಕುಟುಂಬದವ್ರು ಎಲ್ಲರೂ ಅವರಿಗೆ ಗೊತ್ತಿದೆ. ಅವರಿಗೆ ಅವ್ರು ಹೇಳೋದಷ್ಟೇ, ತುಂಬ ಹಿಂಸೆ ಮಾಡಬೇಡಿ ಸರ್ ಅವ್ರಿಗೆ, ನಮ್ಮ ಇದಕ್ಕೋಸ್ಕರ ಹಿಂಸೆ ಮಾಡೋದು ಬೇಡ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹಿಂಸೆಲಾಗೋದಂತ ಮಾಡಿ, ಅದು ಬಿಟ್ಟು ನಮ್ಗೆ ತುಂಬ ಹಿಂಸೆ ಆಗುವಂಥದ್ದು ಬೇಡ. ನಮ್ಗೆ ಆಗೋಸ್ಟ್ ಮ್ಯಾಕ್ಸಿಮಮ್ ಇಂಜಿನಿಯರಿಂದ ಮಾಡಿ ಅವ್ರನ್ನ ಮನೆ ಬೆಳಗ್ಗೆ ತನಕ ಫೈಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ಅವರು ಪರಿಸ್ಥಿತಿ ಅರ್ಥ ಆಗಿದೆ ಅವ್ರಿಗೆ. ಅವರು ನಮ್ಮ ಜೊತೆಗಿದ್ದಾರೆ, ತುಂಬಾ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ಅವರು ಇವತ್ತು ಎಮ್ ಆರ್ ಐ ಸ್ಕ್ಯಾನ್ ಮಾಡ್ತೀನಿ ಅಂತ. ಎಮ್ ಆರ್ ಐ ಸ್ಕ್ಯಾನ್ ಮಾಡಲಿಕ್ಕೂ ಕಷ್ಟ, ಯಾಕಂದರೆ ಅವ್ರನ್ನ ಆಸ್ಪತ್ರೆಯಿಂದ ಶಿಫ್ಟ್ ಮಾಡಲಿಕ್ಕೂ ಕಷ್ಟ ಇದೆ. ಯಾಕಂದರೆ ಎಮ್ ಆರ್ ಐಯಿಂದ ಶಿಫ್ಟ್ ಮಾಡಿದ್ರೆ ಬಿ ಪಿ ಫಾಲ್ ಆಗ್ಬೋದು ನಮ್ಮ ಭಯ. ಹಾಗಾಗಿ ನಾವು ಇವತ್ತು ಎಮ್ ಆರ್ ಐ ಮಾಡಲಿಕ್ಕೂ ಆಗಿಲ್ಲ ಇವತ್ತು, ಯಾಕಂದರೆ ಎಮ್ ಆರ್ ಐಗಂತ ಶಿಫ್ಟ್ ಮಾಡಿದ್ರೆ ಮತ್ತೆ ಬಿ ಪಿ ಫಾಲ್ ಆಗಿ ತೊಂದರೆ ಆಗ್ಬೋದು ನಮ್ಮ ಭಯ. ಆಗಿರ್ತಕ್ಕಂಥ ಎಮ್ ಆರ್ ಐನೂ ಮಾಡಲಿಕ್ಕೆ ಆಗಿಲ್ಲ. ಕಂಡೀಷನ್ನು ತುಂಬಾ ಅಂದರೆ ಹದಗೆಟ್ಟಿದೆ ಅಂತ ಹೇಳ್ಬೋದು, ಅಂದರೆ ಬ್ರೈನ್ ಕಾಂಪ್ರೆಷನ್ ತುಂಬಾ ಆಗಿದೆ. ಬಿ ಪಿ ಅದೆಲ್ಲ ವಿತ್ ಸಪೋರ್ಟಲ್ಲೇ ಮೇಂಟೈನ್ ಆಗಿದೆ, ಆಲ ಸಪೋರ್ಟಲ್ಲಿ ಮೇಂಟೈನ್ ಆಗ್ತಾ ಇದೆ. ಬಿ ಪಿ ಸ್ವಲ್ಪ ಕಮ್ಮಿ ಮಾಡಿದ್ರು ಅವ್ರ ಬಿ ಪಿ ಈಗ ಹಾರ್ಟ್ ಕಂಪ್ರೆಸ್ ಆಗಿರೋದ್ರಿಂದ ಅವ್ರ ಹಾರ್ಟ್ ಸೆಂಟ್ರು ಪ್ಲಸ್ ಬಿ ಪಿ ಮೇಂಟೈನ್ ಆಗಲಿಕ್ಕೆ ಕಷ್ಟ ಆಗ್ತಾ ಇದೆ. ಲಂಗ್ಸಲ್ಲೂ ಸ್ವಲ್ಪ ವಾಟರ್ ಕಲೆಕ್ಟ್ ಆಗ್ತಾ ಇದೆ. ಅಂದರೆ ಈಗ ನಾವು ಮಲ್ಟಿ ಆರ್ಗನ್, ಈಗ ಬ್ರೈನಿಂದ ಈಗ ನಾವು ಮಲ್ಟಿ ಆರ್ಗನ್ ಅಂತ ಹೇಳ್ತೀವಿ, ಲಂಗ್ಸು ಹಾರ್ಟು ಆ ಥರ ಮಲ್ಟಿಪಲ್ ಆರ್ಗನ್ಸ್ ಇನ್ವಾಲ್ವ್ ಆಗ್ತಿರೋದ್ರಿಂದ ನಮ್ಮ ಭಾವನೆ ಆಶಾ ಭಾವನೆಗಳೇನಿತ್ತು ಅದೀಗ ಕಮ್ಮಿ ಆಗ್ತಾ ಇದೆ. ವೆಂಟಿಲೇಟರ್ ಏನಾದರೂ ತೆಗೆದು ಚೆಕ್ ಮಾಡುವಂಥ ಆ ಥರಕ್ಕೆ ದುಸ್ಸಾಹಕ್ಕೆ ನಾವು ಪ್ರಯತ್ನ ಪಟ್ಟಿಲ್ಲ ನಾವು. ಯಾಕಂದರೆ ಅದು ತೆಗೆದು ನೋಡುವಂಥ ಪರಿಸ್ಥಿತಿ ಏನಂತ ನೀಡಿಲ್ಲ, ನೆಸೆಸಿಟಿ ಇಲ್ಲ. ಯಾಕಂದರೆ ನಮ್ಮ ಉದ್ದೇಶ ಇರೋದು ಮ್ಯಾಕ್ಸಿಮಮ್ ಏನಾಗುತ್ತೋ ಅದು ನೋಡಲಿಕ್ಕೋಸ್ಕರ. ಅದನ್ನ ತೆಗೆದ್ರೆ ಮತ್ತೆ ಆಕ್ಸಿಜನ್ ಲೋ ಆದರೆ ಮತ್ತೆ ಅವರಿಗೆ ಹಿಂಸೆ ಆಗೋದು ಬೇಡ ಅಂತ ಕಾನ್ಶಿಯಸ್ ಇಲ್ಲ. ಆದರೂ ನಮಗೆ ಅದು ಸೈನ್ಸ್ ಪ್ರಕಾರ ಅದು ಒಪ್ಪೋದಿಲ್ಲ, ಯಾಕಂದ್ರೆ ನಾವು ಗೊತ್ತಿದೆ ಅದಕ್ಕೆ ತೊಂದರೆ ಆಗುತ್ತೆ ಅಂತ. ಮನೆಯವರು ಯಾವುದೇ ಕಾರಣಕ್ಕೂ ಆ ಥರ ಒಂದು 1% ಅವ್ರಿಗೆ ತೊಂದರೆ ಆಗುವಂಥ ನಾವು ಯಾರು ಒಪ್ಪೋದಿಲ್ಲ. ಸರ್, ಈಗ ಎಷ್ಟು ಸಮಯ ಎಷ್ಟು ಸಮಯಾವಕಾಶ ಯಾವ ರೀತಿ ಸಾಧ್ಯತೆಗಳು ಅನ್ನೋವಂಥದ್ದು ಸರ್ ನಿಮ್ಮ ಕಣ್ಮುಂದಿರುವಂಥದ್ದು? ಸದ್ಯ ದಿನಗಟ್ಟಲೆ ಆಗ್ಬೋದು, ಗಂಟೆಗಟ್ಟಲೆ ಆಗ್ಬೋದು. ಯಾಕಂದರೆ ಈಗ ಹಾರ್ಟ್ ಕಮ್ಮಿ ಆದಾಗ ಹಾರ್ಟ್ ಹೇಗೆ ಸ್ಪಂದಿಸುತ್ತೆ, ಯಾಕಂದರೆ ಬ್ರೈನ್ ಒಂದೇ ಆಗಿದ್ದು ಪರವಾಗಿಲ್ಲ. ಹಾರ್ಟ್ ಇನ್ವಾಲ್ವ್ ಆಗಿರೋದ್ರಿಂದ ಯಾವ ಟೈಮಲ್ಲಿ ಏನಾದರೂ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಬಾಸ್ಟ್ ಆಗ್ಬೋದು, ಸ್ಲೋ ಆಗ್ಬೋದು, ಅಥವಾ ಬಿ ಪಿ ಫಾಲ್ ಆಗ್ಬೋದು. ಆ ಟೈಮಲ್ಲಿ ನಾವು ಯಾಕಂದರೆ ಇದು ಹಾರ್ಟ್ ಮೇಂಟೈನ್ ಮಾಡೋದೇ ಬ್ರೈನ್, ಬ್ರೈನೇ ಕಂಪ್ರೆಸ್ ಆದಾಗ ನಾವು ಹೇರ್ ಸಪೋರ್ಟ್ ಕೊಟ್ಟು ಹೇಗೆ ಕಡಿಯುತ್ತದೆ. ಹಾಗಾಗಿ ನಾವು ಅದನ್ನು ಹೇಳಿ ಬರೋದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಈಗ ತುಂಬಾ ಗಂಭೀರವಾಗಿದೆ. ಅವ್ರು ಯಾವುದೇ ಥರ ಹಿಂಸೆ ಆಗಿಲ್ಲ, ಅವರು ಶಾಂತವಾಗಿದ್ದಾರೆ. ನಮ್ಮ ಕೈಲಿ ಆಗುವಷ್ಟು ಮ್ಯಾಕ್ಸಿಮಮ್ ನಾವು ಅದನ್ನು ಪ್ರಯತ್ನ ಮಾಡಿದ್ದೀವಿ. ನಿನ್ನೆ ಸ್ವಲ್ಪ ಏನೋ ಪ್ರಯತ್ನ ಆಗ್ಬೋದು ಅಂತ ಅನಿಸಿತ್ತು, ಆಗೋದಿಲ್ಲ ಅಂತ ಅನಿಸ್ತಿದೆ. ಯಾಕಂದರೆ ಇಲ್ಲಿ ಫ್ರೀ ಬ್ರೈನ್ ಇತ್ತು, ಇವತ್ತು ಲಂಗ್ಸಲ್ಲಿ ವಾಟರ್ ಕಲೆಕ್ಟ್ ಆಗ್ತಿದೆ, ಹಾರ್ಟ್ ಬಡಿತ ಕಮ್ಮಿ ಆಗ್ತಿದೆ, ಪ್ಲಸ್ ಬಿ ಪಿ ಕಮ್ಮಿ ಆಗ್ತಿದೆ. ಇವೆಲ್ಲ ಇರೋದ್ರಿಂದ ನೋಡಿದ್ರೆ ಮಲ್ಟಿಪಲ್ ಆರ್ಗನ್ಸ್ ಇನ್ವಾಲ್ವ್ ಆಗಿದೆ. ಯೂರಿನ್ ಬರ್ತದೆ, ಕಿಡ್ನಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಅದು ಬಿಟ್ಟರೆ ಬೇರೆ ಆರ್ಗನ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ನಮಗೆ ಇಂಪ್ರೂವ್ಮೆಂಟ್ ಆಗ್ತಾರೆ ಅನ್ನೋದು ತುಂಬಾ ಕಷ್ಟ. ಮಲ್ಟಿಪಲ್ ಆರ್ಗನ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ನಮಗೆ ಇಂಪ್ರೂವ್ಮೆಂಟ್ ಆಗ್ತಾರೆ ಅನ್ನೋ ಭಾವನೆ ಕಮ್ಮಿ ಆಗ್ತದೆ.
ಟ್ರೀಟ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ನಮಗೆ ಯಾಕಂದ್ರೆ ಅವರೊಂಥರ ನಮ್ಮ ತಂದೆಗೂ ಹಾಗೆ ನಮ್ಮ ಗ್ರೂಪ್ ಪೇಷಂಟ್ ಬಂದು ಅವರೇ ಅವ್ರು ಎಷ್ಟು ಸಿಂಪಲ್ ಅಂದರೆ ಅವ್ರು ಇದು ಅಂದರೆ ಗ್ರೂಪ್ ಪೇಷಂಟ್ ಬಂದು ಅವರೇ ಚೇರ್ ಒರೆಸಿ ಒಂದು ಟೆಸ್ಟ್ಗಳಿಗೆ ಅವರೇ ಚೇರ್ ಒರೆಸಿ ಅವರೇ ಒಂದು ಚೇರ್ಗಳು ಹಾಕಿ ಬಟ್ಟೆ ತೊಗೊಂಡು ಒರೆಸಿ ಕುಡಿಸ್ತಾ ಇದ್ರು ಅಷ್ಟು ಅವರಿಗೆ ಒಂದು ಮಾಡಬೇಕು ಅನ್ನೋದು ಏನಿದೆ ಅವ್ರಿಗೆ ಆ ಥರ ಒಂದು ಅವರೆಲ್ಲ ಅವ್ರ ಜೊತೆ ನಮ್ಮ ಬಾಂಧವ್ಯ ತುಂಬಾ ಒಂಥರ ತುಂಬಾ ಕಷ್ಟ ಆಗ್ತದೆ ಅಂತ ಏನು ಮಾಡಲಿಕ್ಕೆ ಆಗಲ್ಲ ಇವತ್ತು ನಾವು ಮನೆಯಲ್ಲಿ ಇರಬೇಕು ಅಂತ ರೈನ್ ಇತ್ತು ಇವತ್ತು ಲಂಗ್ಸಲ್ಲಿ ವಾಟರ್ ಕಲೆಕ್ಟ್ ಆಗ್ತಿದೆ ಹಾರ್ಟ್ ಬಡಿತ ಕಮ್ಮಿ ಆಗ್ತಿದೆ ಪ್ಲಸ್ ಬಿ ಪಿ ಕಮ್ಮಿ ಆಗ್ತಿದೆ ಇವೆಲ್ಲ ಇದನ್ನು ನೋಡಿದ್ರೆ ಮಲ್ಟಿಪಲ್ ಆರ್ಗನ್ಸ್ ಇನ್ವಾಲ್ವ್ ಆಗಿದೆ ಯೂರಿನ್ ಬರ್ತದೆ ಕಿಡ್ನಿ ಚೆನ್ನಾಗಿ ವರ್ಕ್ ಆಗ್ತಿದೆ ಅದು ಬಿಟ್ಟರೆ ಬೇರೆ ಆರ್ಗನ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ನಮಗೆ ಇಂಪ್ರೂವ್ಮೆಂಟ್ ಆಗ್ತಾರೆ ಅನ್ನೋದು ತುಂಬ ಕಷ್ಟ ಮಲ್ಟಿಪಲ್ ಆರ್ಗನ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ನಮಗೆ ಇಂಪ್ರೂವ್ಮೆಂಟ್ ಆಗ್ತಾರೆ ಅನ್ನೋ ಕಾಮೆಂಟ್ ಅವರು ಅವ್ರನ್ನ ಟ್ರೀಟ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ನಮ್ಗೆ ಯಾಕೆಂದರೆ ಅವ್ರೊಂಥರ ನಮ್ಮ ತಂದೆಗೂ ಹಾಗೆ ನಮ್ಮ ಗ್ರೂಪ್ ಪೇಷಂಟ್ ಬಂದು ಅವರೇ ಅವ್ರು ಎಷ್ಟು ಸಿಂಪಲ್ ಅಂದರೆ ಅವ್ರು ಇದು ಅಂದರೆ ಗ್ರೂಪ್ ಪೇಷಂಟ್ ಬಂದು ಅವರೇ ಚೇರ್ ಒರೆಸಿ ಒಂದು ಟೆಸ್ಟ್ಗಳಿಗೆ ಅವರೇ ಚೇರ್ ಒರೆಸಿ ಅವರೇ ಒಂದು ಚೇರ್ಗಳು ಹಾಕಿ ಬಟ್ಟೆ ತೊಗೊಂಡು ಒರೆಸಿ ಕುಡಿಸ್ತಾ ಇದ್ರು ಅಷ್ಟು ಅವರಿಗೆ ಒಂದು ಅವ್ರು ಮಾಡಬೇಕು ಅನ್ನೋದು ಏನಿದೆ ಅವ್ರಿಗೆ ಆ ಥರ ಒಂದು ಅವರೆಲ್ಲ ಅವ್ರ ಜೊತೆ ನಮ್ಮ ಬಾಂಧವ್ಯ ತುಂಬಾ ಒಂಥರ ತುಂಬಾ ಕಷ್ಟ ಆಗ್ತದೆ ಅಂತ ಏನು ಮಾಡಲಿಕ್ಕೆ ಆಗಲ್ಲ ಇವತ್ತು ನಾವು ಮನೆಯಲ್ಲಿ ಇರಬೇಕು ಅಂತ ನಾನು ಅವತ್ತೇ ಹೇಳಿದ್ದೆ ಯಾಕಂದರೆ ನಮ್ಮ ಜೊತೆಗೆ ಇರಬೇಕು ಅಂತ ತುಂಬ ಹಿಂಸೆ ಕೊಡೋದು ನಮಗೆ ಧರ್ಮ ಅಲ್ಲ ಆಗೋದಿಲ್ಲ ಅಂತ ಪ್ರಸಾದ ತುಂಬ ಇನ್ನೊಂದು ಟ್ರೈ ಮಾಡಿ ಮಾಡೋಂಥದ್ದು ಸರ್. ಈಗ ಅಂದರೆ ಒಂದಿಷ್ಟು ಸಮಯ ಅವಕಾಶ ಅಂತ ಹೇಳಿದರೆ ಇವತ್ತು ಎಷ್ಟು ಗಂಟೆಗಳ ಕಾಲ ನೀವು ಅಬ್ಸರ್ವೇಷನ್ ಮಾಡುವಂಥದ್ದು? ಬ್ರೈನ್ ಇದ್ದಾಗ ನಾವು ಸಮಯಕಾಶಕ್ಕೆ ಹೋಗ್ಬೋದು, ಯಾಕೆಂದರೆ ಬ್ರೈನ್ ಕಂಪ್ರೆಸ್ ಆದರೆ ಬೇರೆ ಬೇರೆ ಆರ್ಗನ್ಸ್ ಇರುತ್ತೆ. ಹಾರ್ಟ್ ಇನ್ವಾಲ್ವ್ ಆದಾಗ ನಾವು ಸಮಯಕಾಶಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಯಾವಾಗ ಬೇಕಾದ್ರೂ ಹಾರ್ಟ್ ಒಂಥರ ಸ್ಲೋ ಆಗ್ಬೋದು, ಫಾಸ್ಟ್ ಆಗ್ಬೋದು. ಬ್ರೈನ್ ಆಗಲ್ಲ, ಯಾಕಂದರೆ ಟೈಮ್ ಕೊಡುತ್ತೆ ನಮಗೆ. ಇವಾಗ ಏನಾದರೂ ಒಂದು ಆದರೂ ಒಂದು ಒಂದಿನ ಎರಡು ದಿನ ಆ ಥರ ನಾನು ಹೇಳಿದ್ದೆ ನಾವು ಬ್ರೈನ್ ಕಂಪ್ರೆಸ್ ಆಗಿದೆ ಆದರೂ ನಡೆಯುತ್ತೆ, ಯಾಕಂದರೆ ಬ್ರೈನಿಗೆ ಆ ಥರ ಹಾರ್ಟ್ ಥರ ಒಂದು ಮಿನಿಟ್ ಇರಲ್ಲ, ಯಾಕೆಂದರೆ ಬ್ರೈನ್ ಇದಾಗಿ ಡೆಡ್ ಆಗಲಿಕ್ಕೆ ಮಾಡಲಿಕ್ಕೆ ಇದಾಗಲಿಕ್ಕೆ. ಬಟ್ ಇದರಲ್ಲಿ ಹಾರ್ಟು ಇನ್ವಾಲ್ವ್ ಆಗಿರೋದ್ರಿಂದ ಹಾರ್ಟ್ ರೇಟ್ ಸ್ಲೋ ಆಗಿರೋದ್ರಿಂದ ಬಿಪಿ ಕಮ್ಮಿ ಆಗಿರೋದ್ರಿಂದ ನಾವು ಅದನ್ನು ಯಾವ ಯಾವ ಬೆಳಿಗ್ಗೆ ಏನು ಅಂತ ಹೇಳ್ತೀವಿ, ದಿನಗಟ್ಟೆ ಆಗ್ಬೋದು ಮತ್ತು ಗಂಟೆಗಟ್ಟೆ ಆಗ್ಬೋದು ಹೇಳಲಿಕ್ಕೆ ಬರೋದಿಲ್ಲ. ನಾವು ಪ್ರಯತ್ನ ಎಷ್ಟು ಇರುತ್ತೋ ಅದನ್ನು ಮಾಡ್ತಾಯಿದ್ದೀವಿ. ಮುಂದಿನ ದಿನ ಇದ್ದರೆ ಡೆಫಿನೆಟ್ಲಿ ನಿಮಗೆ ಬಂದು ನಾನು ತಿಳಿಸ್ತೇನೆ. ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ವಿ, ಮನೆಯವರು ಅದನ್ನೇ ಹೇಳಿದ್ದಾರೆ, ಜೊತೆಗಿದ್ದಾರೆ, ಏನಾಗುತ್ತೆ ಮಾಡಿದ್ದಾರೆ, ಏನು ಯಾವುದೇ ಥರ ತೊಂದರೆ ಆಗೋದು ಬೇಡ ಅಂತ ಹೇಳಿದ್ದಾರೆ. ನಮ್ಮ ಏನೇನು ಈ ಪರಿಸ್ಥಿತಿ ಒಳಗೆ ಅವ್ರು ಏನೇನು ಮಾಡ್ಬೋದು ಅಂತವನ್ನೆಲ್ಲ ಮಾಡಿದ್ದೀವಿ. ಬಟ್ ಇದಕ್ಕಿಂತ ಇನ್ನೇನು ಮಾಡೋದು ಕಷ್ಟ ಅಂತ ಅನಿಸ್ತದೆ, ಯಾಕೆ ನಮ್ಮ ಕೈ ಮೀರ್ತಾ ಇದೆ ಅಂತ ಅನಿಸ್ತಿದೆ. ಬಟ್ ಆದರೂ ಅವರ ಯೂರಿನ್ ಚೆನ್ನಾಗಿ ಬರ್ತಾ ಇದೆ, ಬಿ ಪಿ ಕಮ್ಮಿ ಆಗಿದೆ, ಬಟ್ ಲಂಗ್ಸಲ್ಲಿ ನೀರು ಸೇರಿದೆ, ಆಕ್ಸಿಜನ್ ಸ್ವಲ್ಪ ಕಮ್ಮಿ ಆಗಿತ್ತು. ವೆಂಟಿಲೇಟರ್ ಸಪೋರ್ಟ್ ನಾವು ಏನು ಕೊಟ್ಟಿದ್ವಿ ಅದನ್ನು ಇನ್ಕ್ರೀಸ್ ಮಾಡಿದ್ದೀವಿ. ಇದಕ್ಕಿಂತ ಅರ್ಧ ವೆಂಟಿಲೇಟರ್ ಅರ್ಧ ನಾವು ಅವರ ಮೇಲೆ ಬಿಟ್ಟಿದ್ವಿ. ಇವತ್ತು 100% ವೆಂಟಿಲೇಟರ್ ಮೇಲೆ ಹಾಕಿದ್ದೀವಿ, ಆಕ್ಸಿಜನ್ 100% ಕೊಟ್ಟಿದ್ದೀವಿ, ಸ್ಯಾಚುರೇಷನ್ ಮೇಂಟೈನ್ ಆಗಿದೆ. ನಮ್ಮ ಕೈಲಿ ಏನಾಗುತ್ತೋ ನೋಡಿ ಮಾಡ್ತೀವಿ. Yeah.